अध्यक्ष देवी शिरवा प्रीतिया के मुड़ा पवरे गड़िया राजा के पुटस्वामी श्री सिद्धरामय्य तमिल भट्टर जो वेदिक स्ने अनंत नायक तुम्बा दौड़ दौड़ गण्यर कुंतरी एलू नमस्कार हाँ पुस्तक ಬೇತಾಳದಂತೆ ಬೆನ್ನತ್ತಿ ಮಾಡಿಸಿದ ಅಕ್ಷತ ಅವರೇ ಆಯಿತು ಸ್ನೇಹಿತರೆ ನಾನೀಗ ಅಷ್ಟಾಗಿ ಎಲ್ಲರೂ ಎಲ್ಲಿ ಅಷ್ಟಾಗಿ ಎಲ್ಲಿಗೂ ಹೋಗ್ತಾ ಇಲ್ಲ ಆರೋಗ್ಯ ಕೈ ಕೊಡ್ತಾ ಇದೆ ಆದರೂ ಕೂಡ ಇಲ್ಲಿ ಬಂದೆ ಕಾರಣ ರಘುರಾಮ್ ಶೆಟ್ಟರು ಪ್ರಜಾವಾಣಿಯಲ್ಲಿ ಇದ್ದಾಗಲೂ ಕೂಡ ನನಗೆ ಗೊತ್ತಿತ್ತು ಮುಂಗಾರು ಪತ್ರಿಕೆ ನಡೆಸುತ್ತಿರುವಾಗಲೂ ಕೂಡ ನನಗೆ ಗೊತ್ತಿತ್ತು ಅವರು ಇವತ್ತು ಕಣ್ಮರೆಯಾಗುತ್ತಿರುವ ಸಾಮಾಜಿಕ ನ್ಯಾಯದ ಪ್ರತೀಕವಾಗಿದ್ದರು ಅವರು ದಲಿತರು ಹಿಂದುಳಿದವರು ಹಳ್ಳಿಗರು ಅಸಹಾಯಕರು ಎಲ್ಲ ಕ್ಷೇತ್ರಗಳಲ್ಲೂ ಭಾಗವಹಿಸುವಂತಾಗಬೇಕು ಅಂತ ತಹಪಯಿಸುತ್ತಿದ್ದರು ಅವರು ಇದನ್ನು ಎಲ್ಲಿರ್ತದ್ರೋ ಅಲ್ಲೇ ತನ್ನ ಕಾರ್ಯಕ್ಷೇತ್ರದಲ್ಲೇ ಅಳವಡಿಸಿಕೊಂಡಿದ್ದ ಈ ವಡ್ಡಾರ್ ಶೆಟ್ಟ ರಘುರಾಮ ಶೆಟ್ಟರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ ಸಮುದಾಯಕ್ಕೆ ಸೇರಿದವರು ಈಗ ಅವರು ನಮ್ಮ ನಡುವೆ ಇಲ್ಲ ಬಂಟರು ನೆನಪಿಸ್ಕೊಳ್ತಾ ಇಲ್ಲ ಅವ್ರನ್ನ ಹಾಗೇನೆ ರಘುರಾಮ ಶೆಟ್ಟರು ತಮ್ಮ ಹೃದಯದಲ್ಲಿಟ್ಟುಕೊಂಡಿದ್ದ ತಳ ಸಮುದಾಯದವರು ಕೂಡ ನೆನಪಿಸ್ಕೊಳ್ತಾ ಇಲ್ಲ ಈ ಸಂಕಟಕ್ಕೆ ನಾನು ಇಲ್ಲಿ ಬಂದೆ ವಡ್ಡಾರಸೆ ರಘುರಾಮ ಶೆಟ್ಟರ ಮುಂಗಾರು ಪತ್ರಿಕೆಯನ್ನು ನಾನು ಬಿಡುಗಡೆ ಮಾಡಿದ್ದೆ ರಘುರಾಮ ಶೆಟ್ಟರು ನನ್ನನ್ನು ಬಿಡದೆ ಹೆಚ್ಚು ಕಮ್ಮಿ ಎಳೆದುಕೊಂಡೇ ಹೋಗಿ ನನ್ನನ್ನು ಬಿಡುಗಡೆ ಮಾಡಿಸಿದರು ಇಸ್ವಿ 84 ಸೆಪ್ಟೆಂಬರ್ ದಿನಾಂಕ 9 ತೇಜಸ್ವಿ ಅಧ್ಯಕ್ಷತೆ ವಹಿಸಿದ್ದರು ಅಂತೂ ಬಿಡುಗಡೆ ಮಾಡಿದೆ 5-6 ವಾಕ್ಯಗಳನ್ನು ಮಾತ್ರ ಮಾತಾಡಿದೆ ಇವರು 2 ಅಂತ ಹೇಳ್ತಾ ಇದ್ದಾರೆ 5-6 ಅಂದರೆ 5-6 ವಾಕ್ಯಗಳು ಮಾತ್ರವೇ ಬೇಕಾದ್ರೆ ಎಣಿಸಿ ಅಲ್ಲಿ ಹೇಗೆ ಮಾತಾಡಿದನೋ ಹಾಗೆ ಕೂಡ ಹಾಗಾಗೇನೆ ಇನ್ನೂ ನನ್ನ ಮನಸ್ಸು ಉಳಿದಿದೆ ಬಹುಶಃ ನನ್ನ ಆ ಮಾತುಗಳ ಮೋಹಕ್ಕೆ ನಾನೇ ಒಳಗಾಗಿ ಬಿಟ್ಟಿದ್ದೆ ಅನಿಸುತ್ತದೆ ಈಗ ನೋಡಿದ್ರೆ ಅಲ್ಲಿ ನಾನು ಮಾತಾಡಿದ್ದು ಇಷ್ಟೇ ಅದೇ ಕೇಳಿಸ್ಕೊಳ್ಳಿ ಅವ್ರು ಬರ್ಕಡಕ್ಕೆ ಪೆನ್ ಇಟ್ಕೊಂಡಿದ್ರು ಬರ್ಕೊಂಡಿಲ್ಲ ನೆನಪೇ ಇಲ್ಲ ಈಗ ದಕ್ಷಿಣ ಕನ್ನಡದ ಜಿಲ್ಲೆಯವರು ವಿದ್ಯಾವಂತರು ಬುದ್ಧಿವಂತರು ಎಂಬ ಮಾತು ನಮ್ಮ ಕಡೆ ಪ್ರಚಲಿತವಾಗಿದೆ ಜೊತೆಗೆ ಇದು ಭೂತಾರಾಧನೆ ಯಕ್ಷಗಾನದ ನೆಲ ಇಲ್ಲಿನವರಿಗೆ ರಘುರಾಮ ಶೆಟ್ಟರ ಮುಂಗಾರು ಪತ್ರಿಕೆ ಸಾಹಸ ಹೇಗೆ ಕಾಣಿಸ್ಬೋದು ಅನ್ನೋ ಕುತೂಹಲ ನನಗೆ ನಾನೇ ಊಹೆ ಮಾಡಿದೆ ಅವ್ರ ಮನಸ್ಸನ್ನು ನೀವು ಹೀಗೆ ಅಂದ್ಕೊಳ್ಬೋದು ದಕ್ಕ ಶೈಲಿಯಲ್ಲೇ ಮಾತಾಡಿದೆ ಒಂದು ವಾಕ್ಯ ಏನಪ್ಪ ಅಂದರೆ ಈ ರಘುರಾಮ ಶೆಟ್ಟರ ಮಂಡೆಯಲ್ಲಿ ಬುದ್ಧಿ ಉಂಟೋ ಈ ಬಾಲಕರನ್ನು ಕಟ್ಟಿಕೊಂಡು ಬಂದು ಸಮರಕ್ಕೆ ಹೊರಟಿದ್ದಾರಲ್ಲ ಅಂತ ನೀವು ದಕ್ಷಿಣ ಕನ್ನಡದವ್ರು ಮಾತಾಡ್ಬೋದು ಆದರೆ ನೆನಪಿಡಿ ಈ ರಘುರಾಮ ಶೆಟ್ಟಿ ಎಂಬ ವ್ಯಕ್ತಿ ನೀವು ಆರಾಧಿಸುವ ಭೂತ ದೈವದಂತೆ ಈ ಬಾಲಕರು ಅಭಿಮನ್ಯುಗಳು ಇದಷ್ಟೇ ನಾನು ಆ ಬದ್ಧದಲ್ಲಿ ಮಾತಾಡೋದು ನಿಜ ಮುಂಗಾರು ಪತ್ರಿಕೆಯ ಸಂಪಾದಕ ಮಂಡಳಿಯಲ್ಲಿದ್ದ ಆ ಬಾಲಕರು ಅಭಿಮನ್ಯುಗಳೇ ಆಗಿದ್ದರು ಅವರು ಚಕ್ರವ್ಯೂಹ ಭೇದಿಸಬಲ್ಲವರಾಗಿದ್ದರು ಆದರೆ ತಿಂಗಳಲ್ಲಿ ಮುಂಗಾರುವಿನಿಂದಲೇ ನಿರ್ಗಮಿಸಿಬಿಟ್ಟರು ಇದನ್ನೆಲ್ಲ ನೋಡಿದಾಗ ಅನಿಸ್ತೆ
ಈ ಬಾಲಕರು ಚಕ್ರವ್ಯೂಹ ಬೇಸಬಲರಾಗಿದ್ದರು ನಿಜ. ಆದರೆ ಚಕ್ರವ್ಯೂಹ ಸದೆ ಪಡೆದು ಹೊರಟು ಬಂದು ಯುದ್ಧ ಗೆಲ್ಲುವುದು ಗೊತ್ತಿರಲಿಲ್ಲ. ಆ ಬಾಲಕರಿಗೆ ಗೊತ್ತಿರಲಿಲ್ಲ. ಹುಲಿಯಂತಾಡುವುದು ಗೊತ್ತಿತ್ತು, ಬೆಕ್ಕಿನಂತೆ ಮರಹತ್ತಿ ಉಳಿಯುವುದು ಗೊತ್ತಿರಲಿಲ್ಲ. ಬಹುಶಃ ಈಗ ಆ ಮಾಜಿ ಬಾಲಕರಿಗೂ ಹೀಗೆ ಅನ್ನಿಸುತ್ತಿರಬಹುದು. ಸ್ವಾಮಿ ನಿಜನ ಸುಳ್ಳು. ಈ ಎಲ್ಲ ಆಗಿ ಮುಂಗಾರು ಪತ್ರಿಕೆಯಿಂದ ನಿರ್ಗಮಿಸಿದ ಆ ಬಾಲಕರು ನನಗೂ ಅಚ್ಚುಮೆಚ್ಚಿನವರೇ ಆಗಿದ್ದರು. ಆಗ ತುಂಬ ತೊಡಲಾಟಕ್ಕೆ ಒಳಗಾದೆ. ಹೆಚ್ಚು ಕಮ್ಮಿ ಒಂಟಿಯಾದ ರಘುರಾಮ ಶೆಟ್ಟರ ಮನಸ್ಥಿತಿಯನ್ನು ಊಹಿಸಿಕೊಳ್ಳಲಾರದಾದೆ, ಅಥವಾ ಇದು ಅದನ್ನು ನೆನಪಿಸಿಕೊಳ್ಳಲು ಇಷ್ಟಪಡಲಾರನೇ ನಾನು. ಆಗ ಆದ ಒಂದು ಪ್ರಕರಣವನ್ನು ಪ್ರಸ್ತಾಪಿಸಿದೆ. ಅದನ್ನು ಪತ್ರಿಕೆ ಆರಂಭಿಸಿದ ಕೆಲವೇ ದಿನಗಳಲ್ಲಿ ಆರ್ಥಿಕ ಮುಗ್ಗಟ್ಟು ತತ್ತರಿಸುವಂತೆ ಮಾಡುತ್ತದೆ. ಪತ್ರಿಕೆ ಉಳಿಸಿ ನಡೆಸಲು ರಘುರಾಮ ಶೆಟ್ಟರು ಎಣಗಾಡತೊಡಗಿದ್ದರು. ಇದನ್ನು ಮಾಜಿ ಬಾಲಕ ದಿನೇಶ್ ಅಮ್ಮಿನ ಮುಟ್ಟು ಈಗ ಬಿಡುಗಡೆಯಾಗುತ್ತಿರುವ ಬೇರೆ ಮಾತು ಪುಸ್ತಕದ ತಮ್ಮ ಗುರುನಾಮದಲ್ಲಿ ಬರೆಯುತ್ತಾರೆ. ಮಾಜಿ ಬಾಲಕ ಅಂತ ಜೋಕ್ ಮಾಡ್ತಾ ಇದ್ದೀನಿ, ಯಾರು ನಿರ್ತಾರೆ. ಮಾಜಿ ಬಾಲಕ ದಿನೇಶ್ ಅಮ್ಮಿನ ಮುಟ್ಟು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಗುರು ನಮನದಲ್ಲಿ ಬರೆಯುತ್ತಾರೆ. ಈ ಇದು ಏನು ಬರೆಯೋದು ಅವರು ಅಂದರೆ, ಈ ಶೀತಲ ಸಮರ ನಡೆಯುತ್ತಿದ್ದ ದಿನಗಳಲ್ಲಿಯೇ ಒಮ್ಮೆ ವಡ್ಡರ್ಸಿಯವರು ನ್ಯೂಸ್ ಪ್ರಿಂಟ್ ಖರೀದಿ ಸಮಸ್ಯೆ ಬಗೆಹರಿಸಲು ಎಸ್ ಬಂಗಾರಪ್ಪನವರನ್ನು ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದರು. ಬಂಗಾರಪ್ಪನವರು ತಮಗೆ ಗೊತ್ತಿದ್ದ ಅಬಕಾರಿ ಉದ್ಯಮಿಯೊಬ್ಬರಿಗೆ ಫೋನ್ ಮಾಡಿ ಒಂದು ಲಾರಿ ನ್ಯೂಸ್ ಪ್ರಿಂಟ್ ಕಳಿಸಲು ಹೇಳಿದ್ದರು. ಅದರ ಮರುದಿನ ಮುಂಗಾರು ಪತ್ರಿಕೆ ಮುಖಪುಟದಲ್ಲಿ ಸೀರೆ ಒಟ್ಟು ಬಳೆ ತೊಟ್ಟು ಇಂದಿರಾ ಗಾಂಧಿಯವರ ಮನೆ ಮುಂದೆ ನಿಂತ ಬಂಗಾರಪ್ಪನವರ ವ್ಯಂಗ್ಯ ಚಿತ್ರ ಪ್ರಕಟವಾಗಿತ್ತು ಅವರ ಪತ್ರಿಕೆಯಲ್ಲೇ. ಇದು ತಮ್ಮ ಸಹೋದ್ಯೋಗಿಗಳು ಉದ್ದೇಶಕ ಪೂರ್ವಕವಾಗಿ ಮಾಡಿದ ಕೀಟಡ ಎಂದು ಒಡ್ಡರ್ಸಿಯವರು ಬಹಳ ನೊಂದಿದ್ದರು. ಆ ಪತ್ರಿಕೆಯಲ್ಲಿ ವ್ಯಂಗ್ಯಚಿತ್ರ ಪ್ರಕಟವಾದ ದಿನ ಅಳುಕುತ್ತಲೇ ಭೇಟಿಯಾದ ಪತ್ರಿಕೆಯ ನಿರ್ದೇಶಕರೊಬ್ಬರಿಗೆ, ನನಗೆ ಶೆಟ್ರು ಏನೆಂದು ಗೊತ್ತು, ಶೆಟ್ರಿಗೆ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳಿ ಅಂತ ಬಂಗಾರಪ್ಪನವರೇ ಸಮಾಧಾನ ಮಾಡಿ ಕಳಿಸಿದ್ರಂತೆ. ಆಗ ಬಂಗಾರಪ್ಪನವರ ಪ್ರಬುದ್ಧತೆ ನನಗೂ ಸ್ವಲ್ಪ ಸಮಾಧಾನ ನೀಡಿತ್ತು. ಒಟ್ಟಿನಲ್ಲಿ ಮುಂಗಾರು ಸಮರ ಹೊರಗೆ ಮಾತ್ರವಲ್ಲ ಒಳಗೂ ನಡೆಯತೊಡಗಿತ್ತು. ಇದನ್ನು ಏನೆಂದು ಕರೆಯಬೇಕೋ ಗೊತ್ತಾಗ್ತಾ ಇಲ್ಲ. ವಿಧಿಯಾಟ ಅನ್ನೋದಕ್ಕೆ ನನ್ನ ಮನಸ್ಸಾಗ್ತಾ ಇಲ್ಲ. ನನಗೂ ಈಗಲೂ ನನಗೆ ಈಗಲೂ ಕೂಡ ಒಂದು ಕನ್ಫ್ಯೂಷನ್ ಗೊಂದಲ ಇದೆ. ಕನ್ಫ್ಯೂಷನ್ ಗೊಂದಲ ಎರಡು ಒಂದೇ ಇರಲಿ, ಡಬ್ಬಲ್ ಇದೆ ಅಂತ. ಓಕೆ, ಈ ರಘುರಾಮ ಶೆಟ್ಟರು ನಾಯಕನೋ ಅಥವಾ ದುರಂತ ನಾಯಕನೋ ಅಂತ ಒಂದು ದೊಡ್ಡ ಕನಸನ್ನು ಕಂಡು ಅದಕ್ಕೊಂದು ಮನೆ ಕಟ್ಟಿ ಆ ಮನೆಯ ಭಾರವನ್ನು ಹೊತ್ತು ಅದು ಕುಸಿಯುತ್ತಿದ್ದರೂ ಛಲ ಬಿಡದೆ ನೆಲ ಕಚ್ಚುತ್ತಾರಲ್ಲ, ಇದನ್ನು ನೋಡಿದ್ರೆ ದುರಂತ ನಾಯಕ ಅನಿಸುತ್ತದೆ. ಆದರೆ ಅದೇ ಆ ಕ್ಷಣದಲ್ಲೇ ಈ ವಡ್ಡರ್ಸರಗದ ಶಕ್ತಿ ಎಂಬ ಸಾಹಸಿಗ, ಮುಂಗಾರು ಪ್ರಕಾಶನ ಸಂಸ್ಥೆ ಎಂಬ ಓದುಗರೇ ಮಾಲೀಕರಾಗಿದ್ದ ಪಬ್ಲಿಕ್ ಲಿಮಿಟೆಡ್ ಕಂಪನಿ ರಚಿಸಿ ಓದುಗರ ಒಡೆತನದ ಸಂಸ್ಥೆ ಕಟ್ಟುತ್ತಾರಲ್ಲ, ಇದು ಇಂದು ಮಾಡಬೇಕಾಗಿರುವ ಸಾಹಸವಾಗೇ ಉಳಿದಿದೆ. ಇದನ್ನು ತುಂಬ ಚೆನ್ನಾಗಿ ನವೀನ್ ಭಟ್ ಅವರು ಹೇಳಿದರು. ಈ ಸಂಪತ್ತನ್ನು ರಘುರಾಮ ಶೆಟ್ಟರು ನಾಡಿಗೆ ಬಿಟ್ಟು ಹೋಗಿದ್ದಾರೆ. ಇದನ್ನೆನದು ನಾಯಕ ಪಟ್ಟ ಮತ್ತು ದುರಂತ ನಾಯಕ ಪಟ್ಟ ಈ ಎರಡನ್ನೂ ತಕ್ಕಡಿಯಲ್ಲಿಟ್ಟು ತೂಗಿದಾಗ ತಕ್ಕಡಿ ಮೇಲೆ ಕೆಳಗೆ ತೂಗಿ ನಾಯಕ ಪಟ್ಟ ಒಂದು ಗುಲುಗಂಜಿ ತೂಕ ಹೆಚ್ಚಾಗಿ ತೂಗಿ ಗೆದ್ದು ನಿಲ್ಲುತ್ತದೆ. ಇಂದಿನ ನಮ್ಮ ಮಾಧ್ಯಮ ಕ್ಷೇತ್ರದ
ಅದರಲ್ಲೂ ದೃಶ್ಯ ಮಾಧ್ಯಮ ಕ್ಷೇತ್ರದ ಅವನತಿ ಕಂಡು ದುಃಖಿತನಾದ ನನ್ನ ಸುಪ್ತ ಮನಸ್ಸು ರಘುರಾಮ ಶೆಟ್ಟರಿಗೆ ನಾಯಕ ಪಟ್ಟವನ್ನೇ ಆಯ್ಕೆ ಮಾಡಿರ್ತೇನೋ ಎಂದು ಅನಿಸುತ್ತದೆ. ಅಥವಾ ಇರಲಿ, ಇದು ಮುಖ್ಯವಲ್ಲ. ಇಂದು ಮಾಧ್ಯಮ ಕ್ಷೇತ್ರವು ಸಮಸ್ಯೆಗಳನ್ನು ವರದಿ ಮಾಡುತ್ತೀವಿಯೋ ಅಥವಾ ಸಮಸ್ಯೆಗಳನ್ನು ಹುಟ್ಟು ಹಾಕುತ್ತೀವಿಯೋ ಗೊತ್ತೇ ಆಗುತ್ತಿಲ್ಲ. ಉದಾಹರಣೆಗೆ, ಹಿಜಾಬ್ ಕೇಸ್ನಲ್ಲಿ ನಿಜವಾದ ಸಮಸ್ಯೆಯ ಪಾಲೆಷ್ಟು, ಇದನ್ನು ಸಮಸ್ಯಾತ್ಮಕ ಮಾಡಿದ ಮಾಧ್ಯಮಗಳ ಪಾಲೆಷ್ಟು ನಿರ್ಧರಿಸಿ ದಯವಿಟ್ಟು ಹೇಳ್ತೀರಾ? ಇದೇ ರೀತಿಯ ಅನೇಕ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಮಾಧ್ಯಮ ಕ್ಷೇತ್ರ, ಅದರಲ್ಲೂ ದೃಶ್ಯ ಮಾಧ್ಯಮ ಕ್ಷೇತ್ರ ತನ್ನ ನೀತಿ ನಿಯಮ ಸಂಯಮ ಮಾನ ಮರ್ಯಾದೆ ಘನತೆಗಳನ್ನು ತಾನೇ ತುಳಿದು ನಿಂತಿದೆ. ಇಂಥ ಸಂದರ್ಭದಲ್ಲಿ ರಘುರಾಮ ಶೆಟ್ಟರು ನೆನಪಾಗುತ್ತಾರೆ, ನೆನಪಾಗಬೇಕೂ ಕೂಡ. ಅವರ ಕನಸು, ಓದುಗ ಒಡೆತನದ ಮಾಧ್ಯಮದ ಪ್ರಯತ್ನ ಇಲ್ಲದಾದರೂ ನನಸಾಗಬೇಕಾಗಿದೆ. ಯಾಕೋ ಮಾತು ಗಂಭೀರ ಆಯಿತು. ಇದನ್ನು ಬರೆಯುತ್ತಿರುವಾಗ ಟಿವಿಯಲ್ಲಿ ಕತ್ತಿ ಜಡಿಸುತ್ತಾ ಲೌಕೇಶರಿ ಸುದ್ದಿ ಬರುತ್ತಿತ್ತು. ಲವ್ ಜಿಹಾದನ್ನು ಅವರು ಮಾತಾಡುತ್ತಾರೆಂದು, ಲವ್ ಜಿಹಾದನ್ನು ಅವರು ಮಾಡುತ್ತಾರೆಂದು ಇವರೇ ಆರೋಪಿಸಿ, ಲವ್ ಜಿಹಾದನ್ನು ಅವರು ಮಾಡುತ್ತಾರೆಂದು ಇವರೇ ಆರೋಪಿಸಿ, ಅದಕ್ಕೆ ಪ್ರತಿಯಾಗಿ ಇವರು ಲವ್ ಕೇಸರಿ ಮಾಡಿ ಎಂದು ಅಬ್ಬರಿಸುತ್ತಿದ್ದರು ಟಿವಿನಲ್ಲಿ. ಅವರು ಕಳ್ಳತನ ಮಾಡುತ್ತಾರೆಂದು ಇವರೇ ಆರೋಪಿಸಿ, ಇವರು ದರೋಡೆ ಮಾಡಬೇಕೆಂಬತ್ತಿತ್ತು ಆ ವಾದ. ಆಯಿತು, ಈ ಟೈಮ್ನಲ್ಲಿ ನನಗೊಬ್ಬ ಕಿಡಿಗೇಡಿ ಹುಡುಗ ಫೋನ್ ಮಾಡಿ ತನ್ನ ಪರಿಚಯ ಹೇಳಿಕೊಂಡು, ಸರ್ ನಿಮ್ಮ ಅಭಿಮಾನಿ ಅಂದ. ಆಯ್ತಪ್ಪ ಆಯಿತು, ಏನು ಸಮಾಚಾರ ಅಂದೆ. ನಾನೊಂದು ಪದ್ಯ ಹಾಡ್ತೀನಿ ನಮ್ಮ ಕಡೆಯದು, ನನ್ನ ಹೆಸರನ್ನು ಯಾರಿಗೂ ಹೇಳಬಾರ್ದು ಮಾತ್ರ ಅಂತ ಹೇಳಿದ್ರು. ರುದ್ರಪ್ಪ ಕೇಳಬಾರ್ದು. ಅದಕ್ಕೆ ಆಯಿತು, ನಾನು ಬೇರೆಯವ್ರು ಹೇಳಿದ್ರೆ 100,000 ಕೊಡ್ತೀನಿ, ಟ್ರಾಫಿಕ್ಲಿದ್ದೀನಿ, ಬೇಗ ಆಡಪ್ಪ ಅಂತ ಮನೆಯಲ್ಲೇ ಕೂತು ಅವನು ಬಂದೆ. ಅವನು ಜನಪದ ಮಟ್ಟಿನಲ್ಲಿ ಹಾಡ್ದ, ನಾನು ಅವನಿಗೆ ಶರಣಾದೆ ಅಂದೆ. ಯಾಕಂದರೆ ಅವನು ಹಾಡಿದ್ದು ಲವ್ ಕೇಸರಿ ಲವ್ ಜಿಹಾದಿಗೆ ಉತ್ತರವಾಗಿತ್ತು. ಅವನು ಹಾಡ್ದ ಹಾಡಿದ್ದು ಒಂದು 8 ಸಾಲಿದೆ, ಅದನ್ನು ಓದ್ಬಿಡ್ತೀನಿ ನಾನು. ಮಾವ ಕೇಳೋ ಮಂಗ್ಯ, ಕತ್ತಿ ಜಡಪಿಸದ ಬಂದು ನನ್ನ ಮುಂದೆ ನಿಂದು, ಹಿಂಗ ಲವ್ ಮಾಡು ಅಂದ್ರ ಹೆಂಗ ಮಾಡಲೋ ಲವ್ವ ನಿನ್ನ ಎದೆಯೊಡೆಗೆ ಇಲ್ಲದಲ್ಲವ ಮಾಡೆಂದ್ರೆ ಹೆಂಗ ಮಾಡಲೋ ಲವ್ವ ಲವ್ ಅಂದ್ರ ಏನು ಮಾವ ಕೇಳೋ ಮಾವ, ಹೇಳ್ತೀನಿ ನಾ ಹೇಳಿದ ಮೇಲೆ ನೀ ಕೇಳು. ಲವ್ವಲ್ಲಿ ಯುದ್ಧ ಯಾಕೋ ಮಾವ, ಲವ್ವೇ ಧರ್ಮವು ಕೇಳು. ಲವ್ ಒಂದರ ಕಾಮನವಿಲ್ಲೋ ಅದರೊಳಗೈತಿ ರಂಗು ಹೇಳು. ಏಕಬಣ್ಣವಾದರದು ವಾಕರಿಕೆಯೋ ಬಣ್ಣದ ಒಕ್ಕಡುವಿಕೆಯೋ ಲವ್ ಮಾವ, ರಂಗು ರಂಗಲ್ಲಿ ಬಾರೋ ಕತ್ತಿ ಮೃದಸದು ಬಾರೋ, ಲವ್ ಮಾಡೋನು ಬಾರೋ ಓಕಡಿಯೋ ಆಡೋನು ಬಾರೋ. ಇದು ಅವ್ರಿಗ ಹೆಂಗಪ್ಪ ಇದು, ನಾನು ಯೋಚನೆ ಮಾಡ್ತಿದ್ದವಾಗ ಲವ್ ಜಿಹಾದ್ ಅಂದೆ. ಲವ್ ಅಂದರೆ ಎಲ್ಲರಿಗೂ ಗೊತ್ತು, ಜಿಹಾದ್ ಅಂದರೆ ಧರ್ಮಯುದ್ಧ ಅಂತೆ. ನಾನು ಯಾರದ್ರೂ ಕೇಳ್ಕೊಂಡೆ ಏನ್ರಿ ಜಿಹಾದ್ ಅಂತ. ನಿಜವಾದ ಲವ್ ಧರ್ಮವನ್ನು ಮೀರುತ್ತದೆ, ಹೌದಲ್ಲ? ಇನ್ನು ಲವ್ ಮತ್ತು ಯುದ್ಧ ಅಜಗಜಾಂತರ ಕ್ರಿಯೆಗಳು. ಹಾಗೆ ಇತ್ತೀಚೆಗೆ ಲವ್ ಕೇಸರಿ ಅಂತ ರಂಗ ಪ್ರವೇಶ ಮಾಡಿದೆ. ಕೇಸರಿ ಅಂದರೆ ವಿರಕ್ತಿ, ಹೌದಲ್ವಾ? ಈ ಲವ್ ಮತ್ತು ಆ ವಿರಕ್ತಿ ಹೇಗೆ ಕೊಡ್ತವೆ? ಈ ವಿರಕ್ತಿ ಇರುವವರನ್ನ ಲವ್ ಮಾಡಿದ್ರೆ ಮಾಡಿದವರ ಪಾಡೇನು? ಇದು ಗಂಡಸರ ಸಮಸ್ಯೆ ಆಗಿಬಿಟ್ಟಿದೆ.
ಹೆಣ್ಣೆಂದರೆ ಮನಸ್ಸೇ ಇಲ್ಲದ ಕೀಲುಗೊಂಬೆ ಅಂತ ಈ ಗಂಡಸರು ಅಂದುಕೊಂಡಂತಿದೆ. ಈಗೆಲ್ಲ ಧರ್ಮ ಸೂಕ್ಷ್ಮತೆಯ ಚಿಂತೆ ಮಾಡುತ್ತಾ ನನ್ನ ತಲೆ ಕೆಟ್ಟು ಎಟ್ಕೊಟ್ಟು ಹೋಗಿತ್ತು. ಇಂಥ ಸಂಕಷ್ಟದಲ್ಲಿ ಆ ಕಿಡಿಗೇಡಿ ಹುಡುಗನ ಜಾನಪದ ಮುಟ್ಟು ಬಂದು ನನ್ನ ತಲೆ ನೇವರಿಸಿ ಸಾಂತ್ವನ ನೀಡಿತು. ಅದಕ್ಕಾಗಿ ಅವನಿಗೆ ಕೃತಜ್ಞತೆಗಳು. ಸಮಯ ಇರಲಿ, ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಇಷ್ಟು ಮಾತಾಡಬೇಕೆಂದುಕೊಂಡಿರಲಿಲ್ಲ. ಈಗೊಂದು ವಿಸ್ಮಯ ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಎಲ್ಲರಿಗೂ ಗೊತ್ತಿದೆ, ಅಸಮಾನತೆ ಮೌಲ್ಯದ ಚಾತುರ್ವರ್ಣದ ಹಿಂದೂ ಗುಂಪಿನ ಚಾತುರ್ವರ್ಣದ ಪ್ರತಿಪಾದಿಸುವ ಆ ಮೌಲ್ಯದ ಒಂದು ಗುಂಪು ಅಷ್ಟೇ ಅದು. ಹಿಂದೂ ಗುಂಪಿನ ಪ್ರತಿಪಾದಕ ಅದು ಹಿಂದೂ ಧರ್ಮದ ಅಲ್ಲ, ಹಿಂದೂ ಗುಂಪಿನ ಪ್ರತಿಪಾದಕರು ಅವರು ಅಷ್ಟೇ. ಯಾವುದು ಚಾತುರ್ವರ್ಣ ಧರ್ಮದ್ದು ಚಾತುರ್ವರ್ಣ ಗುಂಪಿನ ಹಿಂದೂ ಪ್ರತಿಪಾದಕ ಆರ್ ಎಸ್ ಎಸ್ನ ಶ್ರೀ ಗೋಲ್ವಾಲ್ಕರ್ ಹಾಗೂ ಹಿಂಸಾಮೂರ್ತಿ ಶ್ರೀ ನಾಥುರಾಮ್ ಗೋಡ್ಸೆ ಇವರ ಕುಮೌಲ್ಯಗಳನ್ನು ಉಚ್ಚಾರಣೆ ಮಾಡೋಕ್ಕೆ ಕಷ್ಟ ನನಗೆ. ಭಾರತದೆಲ್ಲೆಡೆ ಬಿತ್ತಿ ಬೆಳೆಯಲು ನಾಗಪುರ ಆರ್ ಎಸ್ ಎಸ್ ನಾಗಪುರ ಆರ್ ಎಸ್ ಎಸ್ ಅವಿರತ ಪ್ರಯತ್ನಿಸುತ್ತಲಿದೆ. ಭಾರತದ ತುಂಬೆಲ್ಲ ಗೋಲ್ವಾಲ್ಕ ಮತ್ತು ಗೋಡ್ಸೆ ನಿರ್ಮಾಣ ಮಾಡಲು ಸ್ಥಳಾವಕಾಶಕ್ಕಾಗಿ ಈ ಚಾತುರ್ವರ್ಣದ ಹಿಂದೂ ಗುಂಪು ಭಾರತವನ್ನೆಲ್ಲ ಆವರಿಸಿಕೊಂಡಿರುವ ಗಾಂಧಿ ಮತ್ತು ಅಂಬೇಡ್ಕರನ್ನು ನಿರ್ನಾಮ ಮಾಡಲು ಸತತವಾಗಿ ಗಾಂಧಿ ಅಂಬೇಡ್ಕರ್ ಎಂಬ ಆದ ಮತ್ತು ರಳಿಮರಗಳನ್ನು ಕೊಚ್ಚಿ ತರಿದು ಕತ್ತರಿಸಿ ತುಳಿದು ಏನೆಲ್ಲ ಮಾಡುತ್ತಿದೆ. ಆದರೂ ಪೌರತ್ವ ಕಾಯ್ದೆ ತಿದ್ದುಪಡಿ ಸಿ ಎ ಎನ್ ಆರ್ ಸಿ ಸಂದರ್ಭ ಭುಗಿಲೆದ್ದಾಗ ಅದರೊಳಗಿಂದ ಮೂಡಿದ ಗಾಂಧಿ ಅಂಬೇಡ್ಕರ್ ಪ್ರಭಾವಳಿ ಭಾರತ ತುಂಬ ಆವರಿಸಿಕೊಳ್ಳುವ ಪರಿ ಇದೇನು ಚೋದ್ಯ. ಆಗ ಜನರ ಬೇಗುದಿಗೆ ಗಾಂಧಿ ಅಂಬೇಡ್ಕರ್ ಸಾಂತ್ವ ನ್ಯಾಯದ ಹಕ್ಕೆ ಇಲ್ಲದ ಸಂದರ್ಭದಲ್ಲಿ ನ್ಯಾಯಕ್ಕೇನೆ ನ್ಯಾಯದ ಹಕ್ಕು ಸಿಗುವಂತಾಗಲು ಕಾರಣರು ಅಂಬೇಡ್ಕರ್. ಅಂಬೇಡ್ಕರ್ರನ್ನು ಕಡೆದು ಸತ್ವವನ್ನಷ್ಟೇ ತೆಗೆದಿಟ್ಟುಕೊಂಡು ಪ್ರತಿಮೆ ಮಾಡಿ ನಿಲ್ಲಿಸಿದರೆ ಅದರೊಳಗಿಂದ ನ್ಯಾಯ ಸಮಾನತೆ ಹೊರಸೂಸುತ್ತದೆ. ಸಹನೆ ಪ್ರೀತಿ ನ್ಯಾಯ ಸಮಾನತೆಯ ಜಲಕ್ಕಾಗಿ ಭಾರತದ ನೆಲ ಚಾತಕ ಪಕ್ಷಿಯಂತೆ ಕಾಯುತ್ತಿಲ್ಲವೆ? ಇಷ್ಟೇ ನನ್ನ ಮಾತು. ನಮಸ್ಕಾರ.